ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವತ್ತೂ ನನ್ನ ಇವತ್ತು ಸವಾಲು ಹೇಳ್ತೀನಿ, ಇವತ್ತು ಅವರು ಯಾವ ಕಾರಣದಲ್ಲೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಕಡೆಯಿಂದ ಮೇಕೆದಾಟನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತೇ ನನ್ನ ಸವಾಲು, ಖಂಡಿತ ಮಾಡಲಿಕ್ಕೆ ಆಗಲ್ಲ, ಅವರು ಖಂಡಿತ ಮಾಡಲಿಕ್ಕೆ ಆಗಲ್ಲ. ಇವತ್ತು ಹೇಳ್ತೀನಿ, ಯಾರೇ ಆಗಿರಲಿ ಕಾಂಗ್ರೆಸ್ ಪಕ್ಷದಿಂದ ಅನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಾರೋ ಸಾಧ್ಯವಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ. ಇವತ್ತು ಈ ಸವಾಲನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಂದೆಂದೂ ಅವ್ರ ಕಡೆಯಿಂದ ಆಗಲ್ಲ, ಎಂದೆಂದೂ ಆಗಲ್ಲ. ಇದೇನಿದ್ರು ಆದರೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ BJP ನೇತೃತ್ವದಲ್ಲಿ ಈಡೇರುತ್ತದೆ ಅಂತ ಬಹಳಷ್ಟು ವಿಶ್ವಾಸ ಮತ್ತು ಭರವಸೆಯಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತಿಗೂ ನಾವು ಸಂಪೂರ್ಣವಾಗಿ ಭದ್ರಾಗಿದ್ದೀವಿ, ಭದ್ರಾಗಿದ್ದೀವಿ. ನಾವು ಗಂಡಸರು ಅಂತ ಹೇಳ್ತೀನಿ, ಗಂಡಸ್ತನ ನಮ್ಮ ಕೆಲಸದಲ್ಲಿ ತೋರಿಸ್ತೀವಿ. ಬಾರ್ ಬಾರಿನೂ ಹೇಳ್ತೀನಿ, ನಾವು ಗಂಡಸರಾಗಿ ಈ ಕೆಲಸವನ್ನು ಅನುಷ್ಠಾನವನ್ನು ಮಾಡುವಂಥ ಗಂಡಸ್ತನ ಇರೋರು ಅಂದರೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಹೇಳ್ತೀನಿ. ನೀವೇನಾರ ಗಂಡಸ್ತನ ಇದ್ದರೆ ಹೇಳಿ, ನೀವು ಹೇಗೆ ಹಿಡಿಸ್ತೀರಂತ ಹೇಳಿ. ಇವತ್ತು ಚುನಾವಣೆ ಇರ್ತದೆ, ಬನ್ನಿ ಆ ಟೈಮಲ್ಲಿ ಹೇಳಿ, ನಾವು ಅನುಷ್ಠಾನವನ್ನು ಮಾಡ್ತೀವಿ. ಇವತ್ತು ರಾಜಕೀಯವನ್ನು ಬಿಟ್ಟು ಸುಮ್ಮನೆ BJP ಅಧಿಕಾರದಲ್ಲಿದೆ, BJP ಅಧಿಕಾರದಲ್ಲಿದೆ. ಕಾವೇರಿ ಬೇಸಿನಲ್ಲಿ ನೀವು ಏನೇನು ಕರ್ಮಗಳನ್ನು ಮಾಡಿದ್ದೀರಾ, ಕಾವೇರಿ ಬೇಸಿನಲ್ಲಿ ಏನೂ ಕೆಲಸ ಮಾಡಬಾರ್ದಂತ ನಿಶ್ಚಯ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಏನೂ ಕೆಲಸ ಮಾಡಲ್ಲ ಅಂತ ಕಾವೇರಿ ಬೇಸಿನಲ್ಲಿ, ಇದಕ್ಕೆ ಉತ್ತರ ಕೊಡಲಿ. ಕಾವೇರಿ ಬೇಸಿನಲ್ಲಿ ನಾವು ಏನೂ ಕಾಮಗಾರಿ ಮಾಡಲ್ಲ ಅಂತ ನಿಲುವನ್ನು ತಗೊಂಡಿರೋಂಥ ಏನಾದ್ರು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ನಿಲುವನ್ನು ತಗೊಂಡಿದ್ದಾರೆ. ಕೇಳಿ ಅವ್ರನ್ನ, ಕಾಂಗ್ರೆಸ್ ಪಕ್ಷ ಕಾವೇರಿ ಬೇಸಿನಲ್ಲಿ ಏನು ಕೆಲಸ ಮಾಡ್ತೀನಿ ಅಂತ ತಗೊಂಡಿದ್ರು ಅಂತ. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿದೆ, ಅವ್ರು ಎಂದೆಂದೂ ಜನಪರವಾಗಿರೋರಲ್ಲ. ಇದುವರೆಗೂ ಅಧಿಕಾರಕ್ಕೋಸ್ಕರ ಸುಳ್ಳು ಮೋಸ ವಂಚನೆ ಮಾಡ್ಕೊಂಬಂದಿರೋರು, ಕೆಲಸ ಮಾಡೋಂಥ ಆತ್ಮವಿಶ್ವಾಸ ಇದೆ, ಗಂಡಸ್ತನ ಇದೆ, ಪೌರುಷ ಇದೆ, ಎಲ್ಲವೂ ಇದೆ, ಮಾಡ್ತೀವಿ, ನಿಮಗೇನೂ ಇಲ್ಲ. ಹಲವಾರು ಬಾರಿ ಶಾಸಕರಾಗಿದ್ದೀರಾ, ಹಲವಾರು ಬಾರಿ ಲೋಕಸಭಾ ಸದಸ್ಯರಾಗಿದ್ದೀರಾ, ಮಂತ್ರಿ ಆಗಿದ್ದೀರಾ, ಸರ್ಕಾರ ಮಾಡಿದ್ದೀರಾ, ಖಂಡಿತ ನಿಮ್ಮ ಕೈನಲ್ಲಿ ಆಗಲ್ಲ. ಎಲ್ಲಿ ನಾಯಕರು ಕೆಲವರು ಬಂದವರು ಮತ್ತೆ ಮಾಯ ಆಗಿಬಿಟ್ಟಿದ್ದಾರೆ, ಎಲ್ಲ ನಾಯಕರುಗಳು ಇಲ್ಲೆಲ್ಲೋ ಒಂದು ಕಡೆ ಪೈಪೋಟಿ, ತಿರ್ಗಾ ಎಲ್ಲರೂ ಪೈಪೋಟಿನಲ್ಲಿದ್ದಾರೆ. ಜನಪರವಾಗಿ ಮೇಕೆದಾಟಿನ ವಿಚಾರದಲ್ಲಿ ಒಂದು ಕಿಂಚಷ್ಟು ಕಾಳಜಿ ಇಲ್ಲದವರು ಕಾಂಗ್ರೆಸ್ ಪಕ್ಷ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ ನನ್ನ ಮಾತನ್ನು ಹೇಳಿ.